ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ಕೆಲವು ಅಪ್ಡೇಟ್ಸ್ಗಳನ್ನ ರಿಲೀಸ್ ಮಾಡಬೇಕಾಗಿತ್ತು, ಲಿಂಕ್ಗಳನ್ನ ಆಕ್ಟಿವೇಟ್ ಮಾಡಬೇಕಾಗಿತ್ತು ಅಬೌಟ್ ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಹಾಗೆ ಕೃಷಿ ವಿಜ್ಞಾನ ಮತ್ತು ಇನ್ನಿತರ ಕೋರ್ಸ್ಗಳ ಸೀಟ್ ಮೆಟ್ರಿಕ್ಸ್ ಹಾಗೆ ಫೀಸ್ ಡೀಟೇಲ್ಸನ್ನು ಇವತ್ತು ರಿಲೀಸ್ ಮಾಡಬೇಕಾಗಿತ್ತು. ಅಕ್ಟೋಬರ್ 10th ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತೀವಿ ಅಂತ KEA ಹೇಳಿತ್ತು, ಬಟ್ ಇನ್ನೂ ರಿಲೀಸ್ ಮಾಡಿಲ್ಲ. ವೆಯ್ಟ್ ಮಾಡಬೇಕಾಗುತ್ತೆ, ಡ್ಯೂ ಟು ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅರೈಸ್ ಆಗಿದೆ, ಹಾಗಾಗಿ ಡಿಲೇ ಆಗ್ತಾ ಇದೆ. ರೈಟ್, ಮತ್ತು ಇನ್ನು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಅಕ್ಟೋಬರ್ 10th ಅಕ್ಟೋಬರ್ 12th ಅವಕಾಶ ಇದೆ, ಬಟ್ ಅಕ್ಟೋಬರ್ 10th ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಆಕ್ಟಿವೇಟ್ ಆಗಿಲ್ಲ. ಆಕ್ಟಿವೇಟ್ ಆದಾಗ ನಿಮಗೆ ನಾವು ಖಂಡಿತವಾಗ್ಲೂ ತಿಳಿಸ್ತೀವಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇ ಬಿ ಇವತ್ತು ಸಂಜೆ 6 ಗಂಟೆ ಮೇಲೆ ಲಿಂಕ್ ಆಕ್ಟಿವೇಟ್ ಆಗೋ ಚಾನ್ಸಸ್ ಇದೆ, ಲಿಂಕ್ ಆಕ್ಟಿವೇಟ್ ಆದಾಗ ತಿಳಿಸ್ತೀವಿ. ಆಪ್ಷನ್ ಎಂಟ್ರಿ ಅಕ್ಟೋಬರ್ 11th ಅಕ್ಟೋಬರ್ 13th ಅವಕಾಶ ಇದೆ ಅಂತೇಳಿ ಶೆಡ್ಯೂಲ್ ರಿಲೀಸ್ ಮಾಡಿತ್ತು, ಬಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ವೆರಿಫಿಕೇಷನ್ ಸ್ಲಿಪ್ ಲಿಂಕನ್ನು ಮೊದಲು ಆಕ್ಟಿವೇಟ್ ಮಾಡಬೇಕಾಗುತ್ತೆ, ಇವರೆಗೂ ಆಕ್ಟಿವೇಟ್ ಆಗಿಲ್ಲ. ಆಕ್ಟಿವೇಟ್ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಮೇ ಬಿ ಏನಾದರೂ ವೆರಿಫಿಕೇಷನ್ ಸ್ಲಿಪ್ ಡಿಲೇ ಆದರೆ ಆಟೋಮೆಟಿಕ್ಕಾಗಿ ಈಗ ಕೊಟ್ಟಿರೋ ಶೆಡ್ಯೂಲ್ ಬದಲಾಗುತ್ತೆ, ಹೊಸ ಶೆಡ್ಯೂಲ್ನ ಮತ್ತೆ ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಗಾಬರಿಯಾಗೋ ನೆಸೆಸಿಟಿ ಇಲ್ಲ, ಬಟ್ ವೆಯ್ಟ್ ಮಾಡಬೇಕಾಗುತ್ತೆ. ಈ ಕೆಲವು ಟೈಮು ಸರ್ವರ್ ಬ್ಯುಸಿ ಬರ್ತವೆ, ನೆಟ್ವರ್ಕ್ ಇಶ್ಯೂ ಆಗ್ತವೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತವೆ, ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಅರೈಸ್ ಆಗ್ತವೆ, ಒಂದು ನೋಟಿಫಿಕೇಷನ್ ರಿಲೀಸ್ ಆದಾಗ ನಿಮಗೆ ನಾವು ತಿಳಿಸ್ತೀವಿ. ಸೊ ಇದಿಷ್ಟು KCET 2022 ರೌಂಡ್ 1 ಇವತ್ತಿನ ಅಪ್ಡೇಟ್ಸ್. ಟೇಕ್ ಕೇರ್.